ಹೇಮಾವತಿ ನೀರಿನ ವಿಚಾರವನ್ನು ಇಟ್ಟುಕೊಂಡು ನಾನು ಯಾವತ್ತೂ ರಾಜಕಾರಣವನ್ನು ನಡೆಸಿಲ್ಲ ಎಂದು ಶಾಸಕ ಎಸ್ಆರ್ ಶ್ರೀನಿವಾಸ್ ತಿಳಿಸಿದರು. ಗುಬ್ಬಿ ತಾಲೂಕಿನ ನಿಟ್ಟೂರು ಕಾರಹಳ್ಳಿ, ಬಿದರೆ, ಸೋಮಲಾಪುರ ಹಾಗೂ ಗಡಿಭಾಗದ ಸಿಂಗೀಪುರ ಎಸ್ಕೇಪ್ ಗೇಟ್ ತೆರೆದು ಎಂಎಚ್ ಪಟ್ಟಣ, ಗುಬ್ಬಿಕೆರೆ ಹಾಗೂ ಕಡಬ ಕೆರೆಗಳಿಗೆ ನೀರು ಹರಿಸುವ ಕಾರ್ಯಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಕಳೆದ 20 ವರ್ಷಗಳಿಂದ ಹೇಮಾವತಿ ನೀರು ಹರಿಸಿಕೊಳ್ಳಲು ಹೋರಾಟ ನಡೆಸಿದ್ದೇನೆ. ತಾಲೂಕಿನ ಪ್ರಮುಖ ಕೆರೆಗಳಾದ ಕಡಬ ಮತ್ತು ಗುಬ್ಬಿ ಅಮಾನಿ ಕೆರೆಗೆ ನಿರಂತರವಾಗಿ ಒಂದು ತಿಂಗಳ ಕಾಲ ಹೇಮಾವತಿ ನೀರು ಹರಿಸಿಕೊಳ್ಳಲು ಜಲ ನಿಗಮ ಜಿಲ್ಲಾಡಳಿತದೊಂದಿಗೆ ಚರ್ಚಿಸಿದ್ದೇನೆ. ಎಲ್ಲಾ ಕೆರೆಗಳನ್ನು ತುಂಬಿಸುವ ಪ್ರಯತ್ನ ಮಾಡಲಾಗುತ್ತಿದೆ. ಜನವರಿ ವೇಳೆಗೆ ಹೇಮಾವತಿ ಹರಿಯಲಿದ್ದು ನಮ್ಮ ತಾಲೂಕಿನ ಉಳಿದ ಕೆರೆಗಳಿಗೆ ಬೇಕಿರುವ 1.50 ಟಿಎಂಸಿ ನೀರು ಹರಿಸಿಕೊಳ್ಳಲು ಚಿಂತಿಸಲಾಗಿದೆ. ಡಿಸೆಂಬರ್ ಅಂತ್ಯಕ್ಕೆ ಕಡಬ ಮತ್ತು ಗುಬ್ಬಿ ಕೆರೆ ಭಾಗಶಃ ತುಂಬಿಸುವ ಕೆಲಸವನ್ನು ಮಾಡಲಾಗುವುದು ಎಂದು ತಿಳಿಸಿದರು. ಚುನಾವಣಾ ಸಂದರ್ಭದಲ್ಲಿ ನೀರಿನ ಹೋರಾಟ ಬಳಸಿಕೊಳ್ಳುವ ಕೆಟ್ಟ ರಾಜಕಾರಣ ನಾನು ಮಾಡುವುದಿಲ್ಲ. ನನ್ನ ರಾಜಕೀಯ ಪ್ರಚಾರಕ್ಕೆ ಇಂದು ಹೇಮೆಯನ್ನು ಬಳಸಿಕೊಂಡಿಲ್ಲ. ಗಂಗೆ ಶಾಪ ಎಂದಿಗೂ ತಟ್ಟಿಲ್ಲ. ಕಳೆದ ವರ್ಷ ಮಳೆಯೇ ಬಾರದ ಡ್ಯಾಂನಲ್ಲಿ ನೀರು ಇರಲಿಲ್ಲ. ಅಂತಹ ಬರಗಾಲದಲ್ಲೂ ತಾಲೂಕಿನ ಪ್ರಮುಖ ಕೆರೆಗಳಿಗೆ ನೀರು ಹರಿಸಿದ್ದೆ ಎಂದು ಇದೇ ಸಂದರ್ಭದಲ್ಲಿ ತಿಳಿಸಿದರು. ನನಗೇನು ಯಾರಿಗೂ ಗಂಗೆ ಶಾಪ ಯಾರಿಗೂ ಆಗಿಲ್ಲ. ಲಾಸ್ಟ್ ಇಯರು ಬಿಡಿಸಿದ್ದು ಒಂದು 45% ಗುಬ್ಬಿ ಕೆರೆ ತುಂಬಿಸಿದ್ದು, 40% ಕಡಬ ಕೆರೆ ತುಂಬಿಸಿದ್ದು. ಲಾಸ್ಟ್ ಇಯರ್ ನಿಮಗೆಲ್ಲ ಗೊತ್ತು, ನೀರು ಇರಲಿಲ್ಲ ಡ್ಯಾಮಲ್ಲಿ. ಅಂಥ ಸಂದರ್ಭದಲ್ಲೂ ಕೂಡ ನಾನು ನಮ್ಮ ತಾಲೂಕಿನಲ್ಲಿ ಯಾವ ಕೆರೆನೂ ಉಳಿಸಿರಲಿಲ್ಲ, ಎಲ್ಲ ಕೆರೆನೂ ತುಂಬಿಸಿದ್ದೆ ನಾನು ಲಾಸ್ಟ್ ಇಯರ್ ಈ ವರ್ಷವೂ ತುಂಬಿಸ್ತಕ್ಕಂಥದ್ದು. ಕೆಲವ್ರಿಗೆ ಏನಾಗಿದೆ ಅಂದರೆ ಇದರಿಂದ ಹೇಮಾವತಿ ಚಾನಲ್ ಮೇಲೆ ಓಡಾಡಿಬಿಟ್ರೆ ಅಲ್ಲಿ ಸ್ಟ್ರೈಕ್ ಮಾಡಿದರೆ ಜನ ಓಡಾಡ್ತಾರೆ ಅಂತ ಭ್ರಮೆಯಲ್ಲಿದ್ದಾರೆ. ಲಾಸ್ಟ್ ಇಯರು ಎಲ್ಲ ಓಡಾಡಿದ್ರು, ಒಬ್ಬನ್ನ ಯಾವುದು ಸೋಮಲಾಪುರ ಸಾಯಿಸ್ಬಿಟ್ರು ನೀರು ಕೇಳಿ. ಆದರೂ ಅವರೇನು ಅವ್ರಿಗೇನು ಜನ ಮಾನ್ಯತೆ ಕೊಡಲಿಲ್ವಲ್ಲ. ಯಾರು ಜನನೂ ಅಷ್ಟು ಬಿದ್ದು ದಡ್ಡರಿದ್ದಾರೆ ಈ ದೇಶದಲ್ಲಿ, ಜನ ಈ ರಾಜ್ಯದಲ್ಲಿ ನಮ್ಮ ತಾಲೂಕಿನಲ್ಲಿ ಅಷ್ಟು ದಡ್ಡ ಜನ ಇದ್ದಾರೆ, ಅವ್ರಿಗೆಲ್ಲ ಗೊತ್ತಿದೆ ಯಾರು ಏನು ಕೆಲಸ ಮಾಡ್ತಾರೆ, ಹೆಂಗೆ ನಾಟಕಕ್ಕೆ ಯಾರು ಮಾಡ್ತಾರೆ, ನಿಮ್ಮಲ್ಲಿ ಪೇಪರ್ ಬರಲಿ ಅಂತ ಯಾರು ಮಾಡ್ತಾರೆ, ಇದೆಲ್ಲ ಜನಕ್ಕೆ ಗೊತ್ತಿದೆ. ಅವರಿಗೆಲ್ಲ ಬುದ್ಧಿವಂತರಿದ್ದಾರೆ ಜನ. ಇದರಿಂದ ನಾವು ರಾಜಕೀಯ ಮಾಡ್ತಕ್ಕಂಥ ಉದ್ದೇಶ ಇಲ್ಲ. ಪ್ರಾಮಾಣಿಕವಾಗಿ ನಾನು ಒಬ್ಬ ರೈತ ಆಗಿರೋದ್ರಿಂದ ನಂದೂ ತೋಟ ಇತ್ತು, ತೋರಿಸ್ತೀನಿ ನಿಮಗೆ ಬಂದರೆ. ನಂದೂ 700 ಗಿಡ ಅಕ್ಕಿ ಗಿಡ, ತೆಂಗಿನ ಗಿಡ ಇದೆ, 60,000 ಗಿಡ ಅಕ್ಕಿ ಗಿಡ ಇದೆ. ನಾನು ವರ್ಷದಾಗೆ 4-5 ಬರೋದು ಫೇಲ್ ಆಗ್ತಾವೆ, ಎಲ್ಲ ಗೊತ್ತಾಯ್ತು ನನಗೂ ಅನುಭವ ಇರೋದ್ರಿಂದ ನಾನು ರೈತರ ಪರವಾಗಿ ಯಾವತ್ತೂ ಕೂಡ ಕೆಲಸ ಮಾಡ್ತೇನೆ. ಯೋಗ್ಯತೆ ಇದು ಅವ್ರಿಗೆ ಜನ ಓಟ್ ಹಾಕ್ಸೋಂತ ಯೋಗ್ಯತೆ ಇರೋರಿಗೆ ಕೊಟ್ಟಿರ್ತಾರೆ. ಯೋಗ್ಯತೆ ಇಲ್ದವ್ರಿಗೆ ಯಾಕೆ ತಾಂಡೋಗಿ ಉಸ್ತುವಾರಿ ಕೊಡ್ತಾರೆ? ನಮ್ಗೆ ಉಸ್ತುವಾರಿ ಕೊಟ್ಟಿಲ್ಲ ಅಂದ್ರೆ ನಮ್ಗೆ ಯೋಗ್ಯತೆ ಇಲ್ಲ ಓಟ್ ಹಾಕ್ಸಕ್ಕೆ ಅಂತ ಸುಮ್ಮನಿದ್ದಾರೆ. ಅಷ್ಟೇ, ಯಾರ್ಯಾರಿಗೆ ಪ್ರಬಲರವ್ರೆ, ಯಾರ್ಯಾರು ಜನ ಆಕರ್ಷಣೆ ಇರ್ತಕ್ಕಂಥ ಮುಖಂಡರಿದ್ದಾರೆ ಅವ್ರಿಗೆ ಕೊಡ್ತಾರೆ. ಅಲ್ಲ, ಎಲ್ಲೆಲ್ಲಿ ಗೆಲ್ಬೋದು ಜೆ ಡಿ ಎಸ್ ಅಂತ ನಿಮ್ಮ ಮನಸ್ಸಿಗೆ? ಶಾಸ್ತ್ರೀಯ ನಮ್ಮ ಅನುಭವದವರು, ನನಗೆ ಅನುಭವ ಇಲ್ಲ ಅದ್ರ ಬಗ್ಗೆ ರಾಜಕೀಯದಾಗೆ. ನಾನು ಅಷ್ಟೊಂದು ಪ್ರಬುದ್ಧ ರಾಜಕಾರಣಿ ಅಲ್ಲ. ಪ್ರಬುದ್ಧ ರಾಜಕಾರಣಿ ಆದರೆ ಚುನಾವಣೆಗೆ ಹೋಗಿದ್ದೀನಿ ಅಲ್ವಾ, ಇಲ್ಲಾಗಿ ಬರೀ ರೈತರ ಸೇರ್ಕೊಂಡು ನೀರು ಬಿಡ್ಸೋಕ್ಕೆ ಹೋಗಿದ್ದೀನಿ. ನಮ್ಮ ಕಾನ್ಸ್ಟಿಟ್ಯೂನ್ಸಿ ಬಿಟ್ಟು ನಾನು ಎಲ್ಲೂ ಹೊರಗಡೆ ಎಲ್ಲೂ ಹೋಗಿಲ್ಲ. ನೋಡ್ಬೋದು, ಗೊತ್ತಿಲ್ಲ ಎಷ್ಟು ಆಗ್ತದೆ. ಇದೇ ಸಂದರ್ಭದಲ್ಲಿ ಕೆಆರ್ ವೆಂಕಟೇಶ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವೆಂಕಟೇಶ್ ಕುಮಾರ್ ಸೇರಿದಂತೆ ಇನ್ನಿತರೆ ರೈತ ಸಂಘದ ಮುಖಂಡರುಗಳು ಹಾಜರಿದ್ದರು.